ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕಂಸನು ಯೋಗ ಮಾಯಾ ರೂಪವಾದ ಸ್ತ್ರೀ ಶಿಶುವನ್ನು ಕೊಲ್ಲುವುದಕ್ಕೆ ಯತ್ನಿಸುವಷ್ಟರಲ್ಲಿ ಅದು ದೇವತಾರೂಪದಿಂದ ಆಕಾಶಕ್ಕೆ ಹಾರಿ ಕಣ್ಮರೆಯಾದುದು. ಕಂಸನು ನಿರಾಶನಾಗಿ ದೇವಕಿ ವಸುದೇವರನ್ನು ಸೆರೆಯಿಂದ ಬಿಡಿಸಿ ಸಮಾಧಾನ ಪಡಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ. ವಸುದೇವನು ತನ್ನ ನಿವಾಸಕ್ಕೆ ಸೇರುವಷ್ಟರಲ್ಲಿ ಪಟ್ಟಣದ ಹೊರಬಾಗಿಲು ಮೊದಲಾಗಿ ಸೆರೆಮನೆಯ ಒಳಬಾಗಿಲವರೆಗಿದ್ದ ಆಯಾ ದ್ವಾರಗಳೆಲ್ಲವೂ ಮೊದಲಿನಂತೆ ಮುಚ್ಚಿಕೊಂಡವು. ಮೊದಲಿನಂತೆ ಆಯಾ ಬಾಗಿಲಿನ ಅಗಳಿ ಸರಪಳಿ ಮುಂತಾದವೆಲ್ಲವೂ ತನಗೆ ತಾನೇ ಬಿಗಿದುಕೊಂಡವು. ಹೀಗೆ ಪೂರ್ವಸ್ಥಿತಿಗೆ ಬಂದ ಮೇಲೆ ದೇವಕಿಯ ಪಕ್ಕದಲ್ಲಿ ಮಲಗಿದ್ದ ಮಗುವು ಉಚ್ಚ ಧ್ವನಿಯಿಂದ ಅಳುವುದಕ್ಕೆ ಆರಂಭಿಸಿತು. ಈ ಧ್ವನಿಯನ್ನು ಕೇಳಿ ಆ ಸೆರೆಮನೆಯ ಕಾವಲಿನವರೆಲ್ಲರಿಗೂ ಎಚ್ಚರ ಉಂಟಾಯಿತು. ಒಡನೆಯೇ ಅವರಲ್ಲಿ ಕೆಲವರು ಆತುರದಿಂದ ಕಂಸನ ಬಳಿಗೆ ಓಡಿ ಬಂದು, ರಾಜೇಂದ್ರ ಬೇಗ ಬಾ, ಬೇಗ ಬಾ, ದೇವಕಿಗೆ ಶಿಶು ಜನನವಾಗಿರುವುದು ಎಂದು ಹೇಳಿದರು. ರಾತ್ರಿ ಹಗಲು ನಿದ್ರೆಯಿಲ್ಲದೆ ಇದನ್ನೇ ಅತ್ಯಾತುರದಿಂದ ನಿರೀಕ್ಷಿಸುತ್ತಿದ್ದ ಕಂಸನು ಆ ಮಾತನ್ನು ಕೇಳಿದೊಡನೆ ಹಾಸಿಗೆಯಿಂದೆದ್ದು, ಆಹಾ, ಈ ಶಿಶುವನ್ನು ಕೊಲ್ಲುವ ವಿಷಯದಲ್ಲಿ ಮಾತ್ರ ಕ್ಷಣ ಮಾತ್ರವೂ ತಾಮಸ ಮಾಡಬಾರದು. ಇದೇ ದೇವಕಿಯ ಎಂಟನೆಯ ಗರ್ಭಶಿಶುವಾದುದರಿಂದ ಈಗಲೇ ಅದನ್ನು ತೀರಿಸಿಬಿಡಬೇಕು ಎಂದು ನಿಶ್ಚಯಿಸಿ ಬಿಚ್ಚಿದ ತಲೆಯೊಡನೆ ತತ್ತರಿಸಿ ಬೀಳುತ್ತಾ ಪ್ರಸವ ಗ್ರಹಕ್ಕೆ ಓಡಿ ಬಂದನು. ಕಂಸನು ಬಂದುದನ್ನು ಕಂಡೊಡನೆ ದೇವಕಿಯು ಭಯದಿಂದ ನಡುಗುತ್ತಾ ಬಹಳ ದೈನ್ಯದಿಂದ ಅವನಿಗೆ ಕೈಮುಗಿದು ನಿಂತು ಹೀಗೆಂದು ಪ್ರಾರ್ಥಿಸಿದಳು. ಅಣ್ಣ, ನೀನು ನನಗೆ ಕ್ಷೇಮ ಚಿಂತಕನಲ್ಲವೇ? ಇದು ಹೆಣ್ಣು ಕೂಸು, ಇದರ ಮೇಲೆ ನಿನಗೆ ಸೋದರ ಸೊಸೆ, ಇದು ನಿನ್ನನ್ನು ಏನು ಮಾಡಬಲ್ಲದು? ಇದನ್ನು ಕೊಲ್ಲಬೇಡ. ಅಣ್ಣ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದುವರೆಗೆ ನೀನು ಕೊಂದುದು ಒಂದಲ್ಲ ಎರಡಲ್ಲ, ಅಗ್ನಿಜ್ವಾಲೆಗಳಿಗಂತಿದ್ದ ಆರೇಳು ಮಕ್ಕಳನ್ನು ನಿನ್ನ ಕೈಯಿಂದಲೇ ಕೊಂದೆಯಲ್ಲ. ಅಯ್ಯೋ, ಹಾಳು ದೈವವು ನನ್ನ ಮಕ್ಕಳಿಗೆ ನಿನ್ನನ್ನೇ ಮೃತ್ಯುವನ್ನಾಗಿ ಏರ್ಪಡಿಸಿದೆ. ನಿನಗೆ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಮರುಕವೇ ಬೇಡವೇ? ಅಣ್ಣ, ಇದುವರೆಗೆ ನನಗೆ ಹುಟ್ಟಿದ ಗಂಡು ಮಕ್ಕಳೆಲ್ಲರನ್ನೂ ಕೊಂದೆಯಲ್ಲವೇ? ಹೋದುದು ಹೋಗಲಿ, ಇದೊಂದು ಮಗುವನ್ನಾದರೂ ಬಿಟ್ಟುಕೊಡು. ಈ ಕೊನೆಯ ಶಿಶುವನ್ನಾದರೂ ನೋಡಿ ಮನಸ್ಸಮಾಧಾನವನ್ನು ಮಾಡಿಕೊಳ್ಳುವೆನು, ಕೈ ಮುಗಿದು ಬೇಡುವೆನು ಎಂದು ದೀನ ಧ್ವನಿಯಿಂದ ಮೊರೆಯಿಟ್ಟಳು. ಹೀಗೆ ದೇವಕಿಯು ಆ ಕೂಸನ್ನು ಬಿಡಲಾರದೆ ಎದೆಯ ಮೇಲಿಟ್ಟು ಎರಡು ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಬಹಳ ದೈನ್ಯದಿಂದ ಪ್ರಾರ್ಥಿಸುತ್ತಿದ್ದರು. ಕ್ರೂರಾತ್ಮನಾದ ಕಂಸನು ಅವಳ ಮಾತಿಗೆ ಲಕ್ಷ್ಯ ಕೊಡದೆ ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರವೂ ಮರುಕವಿಲ್ಲದೆ ಆ ದೇವಕಿಯನ್ನು ಹುಂಕಾರದಿಂದ ಹೆದರಿಸಿ ಇನ್ನೂ ಕಣ್ಣು ತೆರೆಯದ ಆ ಸಣ್ಣ ಕೂಸನ್ನು ಬಲಾತ್ಕಾರ ಪೂರ್ವಕವಾಗಿ ಅವಳ ಕೈಯಿಂದ ಕಿತ್ತುಕೊಂಡನು. ಹೀಗೆ ನೀಚನಾದ ಕಂಸನು ಸ್ವಪ್ರಯೋಜನಾಪೇಕ್ಷೆಯಿಂದ ಸಹೋದರ ಪ್ರೀತಿಯನ್ನು ತೊರೆದು ಆ ಕೂಸನ್ನು ಕಿತ್ತುಕೊಂಡ ಮೇಲೆ ಹಿಂದಿನ ಶಿಶುಗಳನ್ನು ಕೊಂದಂತೆ ಅದನ್ನು ಕೊಲ್ಲುವುದಕ್ಕಾಗಿ ಆ ಕೂಸಿನ ಕಾಲುಗಳೆರಡನ್ನು ಜೋಡಿಸಿ ತಲೆ ಕೆಳಗಾಗಿ ಹಿಡಿದು ಅಗಸರು ಬಟ್ಟೆಯನ್ನು ಒಗೆಯುವಂತೆ ಅದನ್ನು ಒಂದು ಕಲ್ಲು ಬಂಡೆಯ ಮೇಲೆ ಕಳಿಸಿ ಬಡಿದನು. ಇಷ್ಟರಲ್ಲಿಯೇ ಭಗವಂತನ ಮಾಯೆಯಾದ ಆ ಶಿಶುವು ಕಂಸನ ಕೈಯಿಂದ ಮೇಲಕ್ಕೆ ಪುಟಹಾರಿ ಆಕಾಶದಲ್ಲಿ ತನ್ನ ನಿಜ ಸ್ವರೂಪದಿಂದ ಕಾಣಿಸಿಕೊಂಡಿತು. ಆ ಅದ್ಭುತಾಕೃತಿಯನ್ನು ಕೇಳಬೇಕೆ? ಪರ್ವತದಂತೆ ದೊಡ್ಡ ಆಕೃತಿ, ಆ ಆಕೃತಿಗೆ ತಕ್ಕಂತೆ ಆಯುಧ ಸಹಿತವಾದ ಅಷ್ಟಭುಜಗಳು, ಕಂಠದಲ್ಲಿ ದಿವ್ಯ ಪುಷ್ಪಮಾಲಿಕೆ, ದಿವ್ಯ ವಸ್ತ್ರಾನುಲೇಪನಗಳು, ಸರ್ವಾಂಗಗಳಲ್ಲಿಯೂ ದಿವ್ಯ ರತ್ನಾಭರಣಗಳು, ಎಂಟು ಭುಜಗಳಲ್ಲಿಯೂ ಕ್ರಮವಾಗಿ ಬಿಲ್ಲು, ಬಾಣ, ಶೂಲ, ಕತ್ತಿ, ಗುರಾಣಿ, ಶಂಖ, ಚಕ್ರ, ಗದೆಗಳೆಂಬ ಎಂಟು ದಿವ್ಯಾಯುಧಗಳು. ಇಂತಹ ಅದ್ಭುತಾಕೃತಿಯಿಂದ ಕಾಣಿಸಿಕೊಂಡ ಆ ಮಾಯಾದೇವಿಯ ಸುತ್ತಲೂ ಸಿದ್ಧಚಾರಣ, ಗಂಧರ್ವ, ಕಿನ್ನರ, ಅಪ್ಸರಸ್ಸುಗಳೇ ಮೊದಲಾದ ದೇವಜಾತಿಯವರೆಲ್ಲರೂ ನಾನಾ ವಿಧವಾದ ಕೈಕಾಣಿಕೆಗಳನ್ನು ತಂದೊಪ್ಪಿಸಿ ಸ್ತುತಿಸುತ್ತಿದ್ದರು. ಇಂತಹ ಮಹಾವೈಭವದೊಡನೆ ಆ ದೇವಿಯು ಆಕಾಶದಲ್ಲಿ ಕಾಣಿಸಿಕೊಂಡು ಕಂಸನನ್ನು ಕುರಿತು, ಎಲೆ ಮೂಢ, ನನ್ನನ್ನು ನೀನು ಕೊಲ್ಲಬಲ್ಲಯ್ಯ? ಅಥವಾ ನನ್ನನ್ನು ಕೊಂದರೂ ನಿನಗೆ ಪ್ರಯೋಜನವೇನು?
ಮೊದಲು ಅಶರೀರವಾಣಿಯು ನಿನಗೆ ಸೂಚಿಸಿದಂತೆ ನಿನ್ನನ್ನು ಕೊನೆ ಕಾಣಿಸತಕ್ಕ ಶತ್ರುವು ಬೇರೊಂದು ಕಡೆಯಲ್ಲಿ ಬೆಳೆಯುತ್ತಿರುವನು. ಆದುದರಿಂದ ಈ ನಿನ್ನ ಹಣೆಯ ಬರಹವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯವೇ? ಇನ್ನು ಮೇಲಾದರೂ ವ್ಯರ್ಥವಾಗಿ ನೀನು ಇಂತಹ ಹಿಂಸಾ ಕಾರ್ಯವನ್ನು ಮಾಡಬೇಡ ಎಂದಳು. ಹೀಗೆಂದು ಹೇಳಿ ಭಗವತಿಯಾದ ಯೋಗಮಾಯೆಯು ಆ ಸ್ಥಳವನ್ನು ಬಿಟ್ಟು ಕಣ್ಮರೆಯಾಗಿ ದುರ್ಗಿ, ಕಾಳಿ ಮುಂತಾದ ಬೇರೆ ಬೇರೆ ನಾಮಾಂತರಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಗೊಂಡಳು. ರಾಜೇಂದ್ರ, ಆ ವಿಷ್ಣು ಶಕ್ತಿಯೇ ಈಗಲೂ ಜನರಿಂದ ಗ್ರಾಮದೇವತೆಗಳ ರೂಪದಿಂದ ಪೂಜಿಸಲ್ಪಡುವಳು. ಇತ್ತಲಾಗಿ ಕಂಸನಿಗೆ ನಡೆದ ಸಂಗತಿಗಳೆಲ್ಲವನ್ನು ನೋಡಿ ಅತ್ಯಾಶ್ಚರ್ಯ ಉಂಟಾಯಿತು. ಇನ್ನು ಮೇಲೆ ಆತ್ಮರಕ್ಷಣಾರ್ಥವಾಗಿ ತಾನು ಯಾವ ಉಪಾಯವನ್ನು ನಡೆಸಿದರೂ ಪ್ರಯೋಜನವಿಲ್ಲವೆಂದು ತೋರಿತು. ಶಿಶು ಹತ್ಯೆ ಮೊದಲಾಗಿ ಅದುವರೆಗೆ ತಾನು ನಡೆಸಿದ ಘೋರ ಕೃತ್ಯಗಳ ವಿಷಯದಲ್ಲಿ ಪಶ್ಚಾತ್ತಾಪವು ಹುಟ್ಟಿತು. ಒಡನೆಯೇ ದೇವಕಿ ವಸುದೇವರಿಬ್ಬರನ್ನು ಸಮಾಧಾನಪಡಿಸಿ ವಿನಯಪೂರ್ವಕವಾಗಿ ಅವರನ್ನು ಕುರಿತು ಹೀಗೆಂದು ಹೇಳುವನು. ಓ ತಂಗಿ, ಓ ಭಾವ, ಆಹಾ, ಪಾಪಿಯಾದ ನಾನು ನಿಮ್ಮಲ್ಲಿ ಮಹಾಪರಾಧವನ್ನು ನಡೆಸಿಬಿಟ್ಟನು. ಕ್ರೂರ ರಾಕ್ಷಸನಂತೆ ನಿಮಗೆ ಹುಟ್ಟಿದ ಅನೇಕ ಶಿಶುಗಳನ್ನು ನನ್ನ ಕೈಯಾರೆ ನಾನೇ ಕೊಂದೆನು. ಅಯ್ಯೋ, ನಾನು ಸ್ವಲ್ಪ ಮಾತ್ರವೂ ಕರುಣೆಯಿಲ್ಲದೆ ಬಂಧುಗಳೆಂದು ಮಿತ್ರರೆಂದು ನೋಡದೆ ನಿಮ್ಮನ್ನು ಅನೇಕ ವಿಧವಾಗಿ ಹಿಂಸಿಸಿದನು. ಹೀಗೆ ಪುತ್ರ ಘಾತುಕನಾದ ನಾನು ಯಾವ ನರಕದಲ್ಲಿ ಬೀಳುವೆನೋ? ಬ್ರಹ್ಮಹತ್ಯೆಯನ್ನು ಮಾಡಿದವನಂತೆ ನಾನು ಬದುಕಿದ್ದರೂ ಮೃತನಾಯನೇ ಹೊರತು ಬೇರೆಯಲ್ಲ. ಆಹಾ, ಅಶರೀರವಾಕ್ಕೂ ಸುಳ್ಳು ಹೇಳಿ ನನ್ನನ್ನು ವಂಚಿಸುತ್ತಿರುವುದಲ್ಲ. ಅಶರೀರ ವಾಣಿಯನ್ನು ನಂಬಿ ನಾನು ನನ್ನ ಒಡಹುಟ್ಟಿದ ತಂಗಿಯ ಮಕ್ಕಳನ್ನೇ ಕೊಂದೆನು. ಆದುದಾಯಿತು, ವಿವೇಕಿಗಳಾದ ನೀವು ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖಿಸದೆ ಸಮಾಧಾನವನ್ನು ತಂದುಕೊಳ್ಳಬೇಕು. ಒಬ್ಬೊಬ್ಬರು ಅವರವರ ಕರ್ಮ ಫಲವನ್ನು ಅನುಭವಿಸಿಯೇ ತೀರಿಸಬೇಕು. ಪ್ರಾಣಿಗಳು ತಮ್ಮ ಕರ್ಮಾನುಸಾರವಾಗಿಯೇ ದೈವದಿಂದ ನಡೆಸಲ್ಪಡುವವು. ಆ ಕರ್ಮಾನುಸಾರವಾಗಿಯೇ ಜನನ ಮರಣಗಳಲ್ಲಿ ತೊಳ್ಳುತ್ತಿರುವವು. ಆ ಕರ್ಮ ವಶದಿಂದಲೇ ಮತ್ತೊಮ್ಮೆ ಪುತ್ರ ಕಳತ್ರಾದಿ ರೂಪವಾದ ಬಂಧುತ್ವ ಸಂಬಂಧದಿಂದ ಒಂದಾಗಿ ಸೇರಿದ್ದು ಸ್ವಲ್ಪ ಕಾಲದ ಮೇಲೆ ಅಗಲಿ ಹೋಗುವವು. ಯಾರು ಒಂದು ಕಡೆಯಲ್ಲಿ ಸ್ಥಿರವಾಗಿ ಇರತಕ್ಕವರಲ್ಲ. ವಾಯು ವಶದಿಂದ ಬಂದು ನೆಲದ ಮೇಲೆ ಒಂದು ಕಡೆಯಲ್ಲಿ ಸೇರಿದ ಧೂಳು ಮತ್ತೊಮ್ಮೆ ಆ ಗಾಳಿಯಿಂದಲೇ ನಾನಾ ಕಡೆಗೆ ಚದರಿ ಹೋಗುವಂತೆ ಭೂತಗಳಿಗೆ ಕರ್ಮವಶದಿಂದಲೇ ಆಗಾಗ ಶರೀರ ಸಂಬಂಧ ಉಂಟಾಗಿ ಅದರ ಮೂಲಕವಾಗಿ ಒಂದಾಗಿ ಕಲೆತಿತ್ತು ತಿರುಗಿ ಕದಲಿ ಹೋಗುವವು. ಹೀಗೆ ಒಂದಾಗಿ ಸೇರುವುದು ಅಗಲಿ ಹೋಗುವುದು ರೇಣುಗಳಿಗೆ ಸಹಜವಾಗಿದ್ದರೂ ಸದಾಶ್ರಯವಾದ ಭೂಮಿಯು ಒಂದೇ ನೆಲೆಯಲ್ಲಿ ಇರುವಂತೆ ಜನನ ಮರಣಾದಿ ವಿಕಾರಗಳು ಶರೀರ ಮಾತ್ರಕ್ಕಲ್ಲದೆ ಅದಕ್ಕೆ ಧಾರಕನಾದ ಜೀವನಿಗೆ ಆ ವಿಕಾರಗಳೊಂದು ಇರುವುದಿಲ್ಲ. ಆ ಜೀವನು ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರುವನು. ಆದುದರಿಂದ ಜನನ ಮರಣಾದಿ ವಿಕಾರಗಳನ್ನು ಹೊಂದುವುದೇ ತನ್ನ ಸ್ವಭಾವವಾಗಿ ಉಳ್ಳ ದೇಹವನ್ನು ಕುರಿತಾಗಲಿ ಒಂದೇ ನೆಲೆಯಲ್ಲಿ ಇರತಕ್ಕ ಆತ್ಮವನ್ನು ಕುರಿತಾಗಲಿ ನಾವು ದುಃಖಿಸುವುದಕ್ಕೆ ಕಾರಣವಿಲ್ಲ. ದೇಹಕ್ಕೂ ಆತ್ಮಕ್ಕೂ ಇರುವ ಈ ಸ್ವರೂಪ ಭೇದವು ಮನಸ್ಸಿಗೆ ಚೆನ್ನಾಗಿ ತೋರಿ ಬರುವವರೆಗೆ ಮನುಷ್ಯನಿಗೆ ದೇಹವೇ ಆತ್ಮವೆಂಬ ಭ್ರಾಂತಿಯು, ಆ ಭ್ರಾಂತಿಯಿಂದ ದೇಹದಲ್ಲಿ ತನ್ನದೆಂಬ ಅಭಿಮಾನವು, ಆ ಅಭಿಮಾನದಿಂದ ದುಃಖ ಮೋಹಾದಿಗಳು ಅನುಸರಿಸಿ ಬರುವವು. ಈ ದೇಹಾತ್ಮಾಭಿಮಾನವು ಬಿಟ್ಟು ಹೋಗಿ ಆತ್ಮತತ್ವ ಜ್ಞಾನ ಉಂಟಾಗುವವರೆಗೆ ದೇಹ ಸಂಯೋಗ ವಿಯೋಗ ರೂಪವಾದ ಸಂಸಾರವು ನೀಗಲಾರದು. ಓ ತಂಗಿ, ನಿನ್ನ ಮಕ್ಕಳ ವಧಕ್ಕೆ ನಾನೇ ಕಾರಣನೆಂದು ತಿಳಿಯಬೇಡ. ದೇಹಾತ್ಮಾಭಿಮಾನವಿದ್ದಾಗಲೇ ಈ ವಿಧವಾದ ಭಾವ ಉಂಟಾಗುವುದು. ಈ ಲೋಕದಲ್ಲಿ ಕೊಲ್ಲತಕ್ಕವರಾರು, ಕೆಟ್ಟಿಸಿಕೊಳ್ಳುವವರಾರು? ಅವರವರ ಕರ್ಮವೇ ಅವರನ್ನು ಹುಟ್ಟಿಸಿ ಕೊಲ್ಲುತ್ತಿರುವುದು. ಆದುದರಿಂದ ಎಲೆ ಭದ್ರೆ, ಆ ನಿನ್ನ ಪುತ್ರರಿಗಾಗಿ ನೀನು ಚಿಂತಿಸಬೇಡ. ಈ ಲೋಕದಲ್ಲಿ ಜೀವರಾಶಿಗಳು ಯಾವ ವಿಧದಲ್ಲಿಯೂ ಸ್ವತಂತ್ರವಲ್ಲ. ಅವರವರು ತಮ್ಮ ಪ್ರಾರಬ್ಧವನ್ನು ಅನುಸರಿಸಿಯೇ ಜನನ ಮರಣಗಳನ್ನು ಹೊಂದುವರು. ಲೋಕದಲ್ಲಿ ಆತ್ಮಸ್ವರೂಪವನ್ನು ಪರ್ಯಾಲೋಚಿಸದಿದ್ದವರು ಒಬ್ಬನು ಕೊಂದವನೆಂದು ಮತ್ತೊಬ್ಬರು ಕೊಲ್ಲಿಸಿಕೊಂಡವನೆಂದು ಆತ್ಮದಲ್ಲಿ ದೇಹವನ್ನು ಆತ್ಮನಲ್ಲಿ ದೇಹಧರ್ಮವನ್ನು ಆರೋಪಿಸುವರು. ಆ ಭ್ರಾಂತಿ ಇರುವವರೆಗೂ ದುಃಖ ಮೋಹಾದಿಗಳು ಅನುಸರಿಸಿ ಬರುವವು. ಆದುದರಿಂದ ನೀವು ಪುತ್ರಶೋಕವನ್ನು ಮರೆತು ಬಿಡಬೇಕು.
ಪರಮ ಸಾಧುಗಳಾಗಿಯೂ ಬಂಧು ವತ್ಸಲರಾಗಿಯೂ ಇರುವ ನೀವು ನನ್ನ ಮಹಾಪರಾಧವನ್ನು ಕ್ಷಮಿಸಬೇಕು ಎಂದು ಹೇಳಿ ಕಂಸನು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರನ್ನು ಸುರಿಸುತ್ತಾ ದೇವಕಿ ವಸುದೇವರ ಪಾದಗಳ ಮೇಲೆ ಬಿದ್ದು ಬಾರಿ ಬಾರಿಗೂ ಪ್ರಾರ್ಥಿಸಿಕೊಂಡನು. ಹೀಗೆ ಯೋಗ ಮಾಯೆಯು ವ್ಯರ್ಥವಾಗಿ ಅವರನ್ನು ಹಿಂಸಿಸಬೇಡವೆಂದು ಹೇಳಿದ ಮಾತನ್ನು ಸ್ಮರಿಸಿಕೊಂಡು ಅವರಲ್ಲಿದ್ದ ವೈರಬುದ್ಧಿಯನ್ನು ಬಿಟ್ಟು ಅವರ ಸಂಕೋಲೆಗಳನ್ನು ತನ್ನ ಕೈಯಿಂದಲೇ ಬಿಚ್ಚಿ ಹಿಂದೆ ಯಾವಾಗಲೂ ಇಲ್ಲದ ಬಂಧು ಪ್ರೀತಿಯನ್ನು ತೋರಿಸುತ್ತಿದ್ದನು. ಹೀಗೆ ಕಂಸನು ಹಿಂದೆ ತಾನು ಮಾಡಿದ ಅಕೃತ್ಯಗಳಿಗಾಗಿ ಪಶ್ಚಾತ್ತಾಪಗೊಂಡು ಕಾಲ ಮೇಲೆ ಬಿದ್ದು ಕ್ಷಮೆಯನ್ನು ಬೇಡುತ್ತಿರುವುದನ್ನು ನೋಡಿ ದೇವಕಿಗೂ ಅವನಲ್ಲಿ ಕನಿಕರವು ಹುಟ್ಟಿತು. ಅವಳು ಮನಸ್ಸಿನಲ್ಲಿದ್ದ ಕೋಪವನ್ನು ಮರೆತು ಅವನನ್ನು ಮನ್ನಿಸಿ ಸುಮ್ಮನಾದಳು. ವಸುದೇವನು ಆ ಕಂಸನ ದುರ್ಬುದ್ಧಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಹಾಸ್ಯಪೂರ್ವಕವಾಗಿ ಅವನನ್ನು ಕುರಿತು, ಓ ಮಹಾರಾಜ, ನೀನು ಹೇಳಿದುದೇ ವಾಸ್ತವವು. ಪ್ರಾಣಿಗಳಿಗೆ ಅಹಂಭಾವವೆಂಬುದು ಅಜ್ಞಾನದಿಂದಲೇ ಉಂಟಾಗುವುದು. ಈ ಅಹಂಭಾವವಿದ್ದಾಗಲೇ ತಾನೆಂದು ಇತರನೆಂದು ಭೇದ ಬುದ್ಧಿಯು ಹುಟ್ಟುವುದು. ಆತ್ಮಕ್ಕಿಂತಲೂ ಬೇರೆಯಾದ ಶರೀರವನ್ನೇ ಆತ್ಮವೆಂದು ತಿಳಿದಿರುವವನಿಗೆ ದುಃಖ, ಹರ್ಷ, ಭಯ, ದ್ವೇಷ, ಲೋಭ, ಮೋಹ, ಮದ ಮೊದಲಾದ ವಿಕಾರಗಳೆಲ್ಲವೂ ಹುಟ್ಟುತ್ತಿರುವವು. ಈ ದೇಹಾಭಿಮಾನ ಉಳ್ಳವನಿಗೆ ತಾನೆಂದು ಇತರರೆಂದು ಭೇದ್ಬುದ್ಧಿಯೊಂದು ಮಾತ್ರ ಇರುವುದೇ ಹೊರತು ತಮ್ಮೆಲ್ಲರಿಗೂ ನಿಯಾಮಕನಾದ ಈಶ್ವರನೊಬ್ಬನು ಉಂಟೆಂಬ ಭಾವವೇ ಮರೆತು ಹೋಗುವುದು. ಇದಕ್ಕೆ ನೀನೇ ನಿದರ್ಶನವಾಗಿರುವೆ ಎಂದನು. ಹೀಗೆ ದೇವಕಿ ವಸುದೇವರಿಬ್ಬರು ಕೋಪವನ್ನು ಮರೆತು ತನ್ನಲ್ಲಿ ಪ್ರಸನ್ನರಾಗಿ ಸಲಿಗೆಯಿಂದ ಮಾತಾಡಿದ ಮೇಲೆ ಕಂಸನು ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ತನ್ನ ನಿವಾಸಕ್ಕೆ ಬಂದು ಸೇರಿದನು. ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ಕಂಸನು ತನ್ನ ಮಂತ್ರಿಗಳನ್ನು ಕರೆದು ರಾತ್ರಿಯಲ್ಲಿ ನಡೆದ ಸಂಗತಿಗಳನ್ನು, ಯೋಗ ಮಾಯೆಯು ತನಗೆ ಸೂಚಿಸಿದ ವಿಷಯವನ್ನು ಅವರಿಗೆ ತಿಳಿಸಿದನು. ಈತನಂತೆಯೇ ಅವನ ಸಹವಾಸಿಗಳೆಲ್ಲರೂ ದೇವಶತ್ರುಗಳಾಗಿ ರಾಕ್ಷಸಾಂಶದಿಂದಲೇ ಹುಟ್ಟಿದವರಾದುದರಿಂದ ಯುಕ್ತಾಯುಕ್ತ ವಿವೇಚನೆಯಿಲ್ಲದೆ ಕಂಸನಿಗೆ ದುರ್ಬೋಧನೆಯನ್ನು ಮಾಡತೊಡಗಿ ಹೀಗೆಂದು ಹೇಳುವರು. ಓ ಕಂಸರಾಜ, ನಿನ್ನ ಶತ್ರುವು ಬೇರೆಲ್ಲಿಯೋ ಹುಟ್ಟು ಬೆಳೆಯುತ್ತಿರುವುದಾಗಿ ಆ ಮಾಯೆಯು ಸೂಚಿಸಿತಲ್ಲವೇ? ಯೋಗ ಮಾಯೆಯು ಹಾಗೆ ಹೇಳಿದ್ದ ಪಕ್ಷದಲ್ಲಿ ನಮಗೆ ಅನುಕೂಲವೇ ಆಯಿತು. ಇನ್ನು ಮೇಲೆ ನಮ್ಮ ಪಟ್ಟಣದಲ್ಲಿಯೂ ಹಳ್ಳಿಗಳಲ್ಲಿಯೂ ಗೋಕುಲದಲ್ಲಿಯೂ ಹುಡುಕಿ ಹುಡುಕಿ ಕಣ್ಣಿಗೆ ಕಂಡ ಸಣ್ಣ ಮಕ್ಕಳನ್ನು ಕೊಲ್ಲುತ್ತಾ ಬರಬೇಕು. ಇನ್ನೂ ಹುಟ್ಟಿ 10 ದಿನಗಳಾಗದ ಮಕ್ಕಳಾಗಿರಲಿ, 10 ದಿನಗಳು ಕಳೆದ ಸಣ್ಣ ಮಕ್ಕಳಾಗಿರಲಿ, ಕೈಗೆ ಸಿಕ್ಕಿದ ಮಕ್ಕಳನ್ನು ಸಮಯೋಚಿತವಾದ ಉಪಾಯಗಳಿಂದ ಕೊಲ್ಲಿಸುತ್ತಾ ಬರುವುದೇ ಈಗ ನಮಗೆ ಮೇಲಾದ ಉಪಾಯವು. ದೇವತೆಗಳು ನಮಗೆ ಪ್ರಬಲ ಶತ್ರುಗಳಾಗಿರುವಾಗ ಸಣ್ಣ ಮಕ್ಕಳನ್ನು ಕೊಂದ ಮಾತ್ರಕ್ಕೇನು ಎಂದು ನೀನು ಯೋಚಿಸಬೇಡ. ನಿನ್ನ ಮೇಲೆ ದೇವತೆಗಳ ಪ್ರಯತ್ನವೇನು ಸಾಗದು. ನಿನ್ನೊಡನೆ ಯುದ್ಧವೆಂದರೆ ದೇವತೆಗಳು ಭಯಪಟ್ಟು ನಡುಗುವರು. ನಿನ್ನ ಧನುಷ್ ಸಂಕಾರವನ್ನು ಕೇಳಿದಾಗಲೆಲ್ಲ ಅವರ ಎದೆಯು ನಡುಗುವುದು. ಮತ್ತು ಓ ವೀರಾಗ್ರಣಿ, ಎಷ್ಟೋ ಮಂದಿ ದೇವತೆಗಳು ನಿನ್ನ ಬಾಣ ಪ್ರಹಾರವನ್ನು ತಡೆದು ನಿಲ್ಲಲಾರದೆ ಪ್ರಾಣದಾಸೆಯಿಂದ ತಲೆತಪ್ಪಿಸಿಕೊಂಡು ಹೋಗಿ ಎಲ್ಲಿಯೋ ಅಡಗಿರುವರು. ಬೇರೆ ಕೆಲವರು ಇನ್ನು ಮೇಲೆ ನಿನ್ನ ಮುಂದೆ ಶಸ್ತ್ರವನ್ನು ಹಿಡಿಯಲಾರವೆಂದು ಶಸ್ತ್ರ ಪರಿತ್ಯಾಗವನ್ನು ಮಾಡಿ ನಿನ್ನಲ್ಲಿಗೆ ಬಂದು ಕೈ ಮುಗಿದು ಶರಣಾಗತಿಯನ್ನು ಮಾಡಿರುವರು. ಮತ್ತೆ ಕೆಲವರು ನಿನ್ನ ಭಯದಿಂದ ಕೆದರಿದ ಕೇಶಪಾಶಗಳನ್ನು, ಕದಲಿದ ವಸ್ತ್ರವನ್ನು ತಿಳಿಯದೆ ಪಲಾಯನ ಮಾಡುತ್ತಾ ಕೊನೆಗೆ ನಿನ್ನ ಕಾಲಲ್ಲಿಯೇ ಬಿದ್ದು ಅಭಯವನ್ನು ಬೇಡಿರುವರು. ನೀನು ಪರಮ ದಯಾಳುವಾದುದರಿಂದ ಹೀಗೆ ಶಸ್ತ್ರತ್ಯಾಗ ಮಾಡಿದವರಾಗಿಯೂ ವಿರಥರಾಗಿಯೂ ಭಯಗ್ರಸ್ತರಾಗಿಯೂ ಬಂದು ನಿನ್ನಲ್ಲಿ ಶರಣಾಗತರಾದ ಅನೇಕ ದೇವತೆಗಳನ್ನು ಕೊಲ್ಲಲಾರದೆ ಮನ್ನಿಸಿ ಕಳುಹಿಸಿರುವೆ. ಮತ್ತು ನೀನು ಧರ್ಮಜ್ಞನಾದುದರಿಂದ ಇದಿರಾಗಿ ನಿಲ್ಲದವರನ್ನು, ಆಯುಧವಿಲ್ಲದವರನ್ನು ನಿಷ್ಕಾರಣವಾಗಿ ಕೊಲ್ಲತಕ್ಕವನಲ್ಲ. ಹೀಗಿರುವಾಗ ಆ ದೇವತೆಗಳ ವಿಷಯವಾದ ಚಿಂತೆಯು ನಿನಗೇಕೆ? ಮತ್ತು ಆ ದೇವತೆಗಳ ಪರಾಕ್ರಮವೆಲ್ಲವೂ ಅವರವರ ಮನೆಯಲ್ಲಿಯೇ ಹೊರತು ನಿನ್ನ ಮುಂದೆ ಸಾಗದು. ಮನೆಯಲ್ಲಿ ಹೆಂಗಸರ ಮುಂದೆ ಪರಾಕ್ರಮವನ್ನು ಕೊಚ್ಚಿಕೊಳ್ಳತಕ್ಕ ಆ ದೇವತೆಗಳು ನಿನ್ನೊಡನೆ ಯುದ್ಧಕ್ಕೆ ನಿಲ್ಲುವುದೆಂದರೇನು? ಸಾಮಾನ್ಯ ದೇವತೆಗಳ ಮಾತು ಹಾಗಿರಲಿ, ಹರಿಹರ ಬ್ರಹ್ಮೇಂದ್ರಾದಿಗಳು ನಿನ್ನ ಮುಂದೆ ನಿಲ್ಲಲಾರರು. ವಿಷ್ಣುವು ನಿನ್ನ ಭಯದಿಂದಲೇ ಯಾರ ಕಣ್ಣಿಗೂ ಬೀಳದೆ ಏಕಾಂತ ಸ್ಥಳದಲ್ಲಿ ಸೇರಿರುವನು.
ನಿನ್ನ ಪರಾಕ್ರಮದ ಮುಂದೆ ಇಂದ್ರನ ವೀರ್ಯವು ಅತ್ಯಲ್ಪವಾಗಿರುವುದು. ಬ್ರಹ್ಮನು ನಿನ್ನ ಭಯಕ್ಕಾಗಿಯೇ ಯುದ್ಧದಾಸೆಯನ್ನು ಬಿಟ್ಟು ಶ್ರೋತ್ರಿಯನಂತೆ ಯಾವಾಗಲೂ ಶುಷ್ಕ ವೇದವನ್ನು ಪಠಿಸುತ್ತಾ ವೈದಿಕ ವೇಷವನ್ನು ಅವಲಂಬಿಸಿರುವನು. ಹೀಗಿರುವಾಗ ಯಾವ ದೇವತೆಗಳಿಂದ ನಿನಗೆ ಯಾವ ಭಯವುಂಟು ರಾಜೇಂದ್ರ? ಹೀಗಿದ್ದರೂ ವಂಚಕರಾದ ಆ ದೇವತೆಗಳ ವಿಷಯದಲ್ಲಿ ನಾವು ಉದಾಸೀನರಾಗಿರಬಾರದು. ಆ ದೇವತೆಗಳು ನಮಗೆ ಆ ಜನ್ಮ ದ್ವೇಷಿಗಳಾದುದರಿಂದ ಆ ಶತ್ರು ಶೇಷವನ್ನು ಉಪೇಕ್ಷಿಸಿ ಬಿಡುವುದು ಯುಕ್ತವಲ್ಲ. ಅವರನ್ನು ನಿರ್ಮೂಲ ಮಾಡುವ ವಿಷಯದಲ್ಲಿ ನಮಗೆ ಆಜ್ಞೆಯನ್ನು ಕೊಡು. ನಾವು ಅವರನ್ನು ನೋಡಿಕೊಳ್ಳುವೆವು. ದೇಹದಲ್ಲಿ ಹುಟ್ಟಿದ ರೋಗವನ್ನು ಮೊಳೆಯಲ್ಲಿಯೇ ಅಡಗಿಸದೆ ಉದಾಸೀನವಾಗಿ ಬಿಟ್ಟರೆ ಅದು ದೇಹದಲ್ಲಿ ಹೆಚ್ಚೆನ್ನಾಗಿ ಬೇರೂರಿ ಎಂತಹ ಚಿಕಿತ್ಸೆಗೂ ಬಗ್ಗದೆ ಮನುಷ್ಯನನ್ನು ಕೊಲ್ಲುವುದು. ಯೋಗಿಗಳು ತಮ್ಮ ಇಂದ್ರಿಯ ವರ್ಗಗಳನ್ನು ಮೊದಲಿನಿಂದಲೇ ನಿಗ್ರಹಿಸದೆ ಅದರ ಪ್ರವರ್ತನೆಗೆ ಸ್ವಲ್ಪವಾಗಿ ಅವಕಾಶವನ್ನು ಕೊಟ್ಟರೆ ಕಾಲಕ್ರಮದಿಂದ ಅದು ದುರ್ಜಯವಾಗುವುದು. ಅದರಂತೆಯೇ ನಾವು ಈಗ ಶತ್ರುಶೇಷವನ್ನು ಅಲ್ಪವೆಂದು ಅಲಕ್ಷ್ಯವಾಗಿ ಬಿಟ್ಟರೆ ಆ ಶತ್ರುಗಳು ದಿನಕ್ರಮದಿಂದ ಪ್ರಬಲಿಸಿ ದುರ್ಜಯರಾಗುವರು. ಆದುದರಿಂದ ಎಷ್ಟೇ ಅಲ್ಪವೆಂದು ತೋರಿದರೂ ಶತ್ರುಶೇಷವನ್ನು ಆಗಾಗಲೇ ನಿಗ್ರಹಿಸಬೇಕು. ಆದುದರಿಂದ ಈಗ ನಾವು ಬೀದಿಯಲ್ಲಿ ತಿರುಗುವ ಯಾವ ಮಕ್ಕಳನ್ನು ಉದಾಸೀನವಾಗಿ ಬಿಡಬಾರದು. ಇದಲ್ಲದೆ ಸನಾತನ ಧರ್ಮಗಳಿಗೆ ಆಶ್ರಯಭೂತನಾದ ವಿಷ್ಣುವೇ ದೇವತೆಗಳಿಗೆ ಮೂಲಾಧಾರದಂತಿರುವನು. ಅವನಿರತಕ್ಕ ಸ್ಥಳವು ನಮಗೆ ಪ್ರತ್ಯಕ್ಷವಾಗಿ ತಿಳಿಯದಿದ್ದರೂ ಅದನ್ನು ಊಹಿಸಿ ಕಂಡುಕೊಳ್ಳಬಹುದು. ವೇದಗಳು, ಗೋಬ್ರಾಹ್ಮಣರು, ತಪಸ್ಸು, ಯಜ್ಞಯಾಗಾದಿ ಕರ್ಮಗಳು ಅವನಿಗೆ ನಿವಾಸ ಸ್ಥಾನವಾಗಿರುವವು. ಆದುದರಿಂದ ನಾವು ಸರ್ವ ಪ್ರಯತ್ನದಿಂದಲೂ ಅಲ್ಲಲ್ಲಿ ಹುಡುಕಿ ಬ್ರಹ್ಮವಾದಿಗಳಾಗಿಯೂ ತಪಸ್ವಿಗಳಾಗಿಯೂ ಯಜ್ಞಶೀಲರಾಗಿಯೂ ಇರುವ ಬ್ರಾಹ್ಮಣರನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲಬೇಕು. ಯಾಗಾದಿ ಕರ್ಮಗಳಿಗೆ ಹವಿಸ್ಸನ್ನು ಒದಗಿಸಿಕೊಡತಕ್ಕ ಗೋವುಗಳನ್ನು ಕಂಡ ಕಡೆಯಲ್ಲಿ ಧ್ವಂಸ ಮಾಡಬೇಕು. ಬ್ರಾಹ್ಮಣರು, ಗೋವುಗಳು, ವೇದಗಳು, ತಪಸ್ಸು, ಸತ್ಯ, ಶಮ, ದಮ, ಶ್ರದ್ಧೆ, ದಯೆ, ತಿತಿಕ್ಷೆ, ಯಾಗಾದಿ ಕರ್ಮಗಳು ಇವೆಲ್ಲವೂ ಆ ವಿಷ್ಣುವಿನ ಶರೀರಗಳೆನಿಸಿಕೊಂಡಿರುವವು. ಆ ವಿಷ್ಣುವೇ ಸಮಸ್ತ ದೇವತೆಗಳಿಗೂ ಅಧ್ಯಕ್ಷನಾಗಿದ್ದು ನಮ್ಮಲ್ಲಿ ಬದ್ಧ ದ್ವೇಷವನ್ನು ಇಟ್ಟಿರುವನು. ಅವನು ಸಮಸ್ತ ಪ್ರಾಣಿಗಳ ಹೃದಯ ಗುಹೆಯಲ್ಲಿಯೂ ಅಡಗಿರತಕ್ಕವನು. ಅವನನ್ನು ನಿಗ್ರಹಿಸಿದರೆ ಸಮಸ್ತ ದೇವತೆಗಳನ್ನು ನಿಗ್ರಹಿಸದಂತೆ ಆಗುವುದು. ಆದುದರಿಂದ ಈಗ ನಾವು ಮಾಡಬೇಕಾದ ಉಪಾಯವೇನೆಂದರೆ ತಪಸ್ವಿಗಳಾದ ಋಷಿಗಳನ್ನು ಕಂಡ ಕಡೆಯಲ್ಲಿ ದಯಾ ದಾಕ್ಷಿಣ್ಯವಿಲ್ಲದೆ ಕೊಲ್ಲುತ್ತಾ ಬರಬೇಕು. ಆಗ ವಿಷ್ಣುವಿನ ಸೊಕ್ಕು ಮುರಿಯುವುದು, ದೇವತೆಗಳ ಪ್ರಾಬಲ್ಯವು ಅಡಗಿ ಹೋಗುವುದು ಎಂದರು. ಓ ಪರೀಕ್ಷಿತ್ ರಾಜ, ಕಂಸನು ಚಪಲ ಬುದ್ಧಿಯುಳ್ಳವನಾದುದರಿಂದ ಅವರ ದುರ್ಬೋಧನೆಗೂ ಮುಖಸ್ತುತಿಗೂ ಮರುಳಾಗಿ ಅವರ ಮಾತಿನಂತೆ ಬ್ರಾಹ್ಮಣ ವಧವೇ ತನಗೆ ಶ್ರೇಯಸ್ಕರವೆಂದು ನಿಶ್ಚಯಿಸಿಬಿಟ್ಟನು. ಕಂಸನ ಕೊರಳಿಗೆ ಕಾಲಪಾಶವು ಸುತ್ತಿದ್ದುದರಿಂದಲೇ ಅವನು ಹೀಗೆ ವಿವೇಕಹೀನನಾಗಿ ಪ್ರಾಣಿ ಹಿಂಸೆಯಲ್ಲಿ ವಿಶೇಷ ಪ್ರೀತಿಯುಳ್ಳವನಾಗಿಯೂ ಮಾಯಾ ಬಲದಿಂದ ತಮ ತಮಗೆ ಇಷ್ಟ ಬಂದ ರೂಪವನ್ನು ಧರಿಸಬಲ್ಲವರಾಗಿಯೂ ಇರುವ ಕೆಲವು ದುಷ್ಟ ರಾಕ್ಷಸರನ್ನು ಕರೆದು ಸಾಧುಗಳಾದ ಬ್ರಾಹ್ಮಣರನ್ನು ಹಿಂಸಿಸುವ ಕಾರ್ಯಕ್ಕಾಗಿಯೇ ನಾನಾ ದಿಕ್ಕಿಗೆ ಕಳುಹಿಸಿ ತಾನು ತನ್ನ ಅರಮನೆಗೆ ಬಂದು ಸೇರಿದನು. ಇತ್ತಲಾಗಿ ಕಂಸನಿಂದ ಅಜ್ಞಪ್ತನಾದ ರಾಕ್ಷಸರೆಲ್ಲರೂ ಕೇವಲ ರಜಸ್ತಮೋ ಗುಣವುಳ್ಳವರಾದುದರಿಂದ ತಮ್ಮ ಹಿಂದೆ ಬೆನ್ನಟ್ಟಿ ಬರುತ್ತಿರುವ ಮೃತ್ಯುವನ್ನು ತಿಳಿಯದೆ ಸಾಧುಗಳನ್ನು ಹಿಂಸಿಸತೊಡಗಿದರು. ಓ ರಾಜೇಂದ್ರ, ಮಹಾತ್ಮರ ವಿಷಯದಲ್ಲಿ ನಡೆಸತಕ್ಕ ಈ ಅಪರಾಧವು ಅವರಿಗೆ ಮರಣ ಕಾರಣವೆಂದು ಮಾತ್ರ ತಿಳಿಯಬೇಡ. ಆಯಸ್ಸು, ಲಕ್ಷ್ಮಿ, ಕೀರ್ತಿ, ಸದ್ಗತಿ, ಹಿಂದೆ ಗಳಿಸಿದ ಪುಣ್ಯ ಫಲ ಮುಂತಾದ ಸಮಸ್ತ ಶ್ರೇಯಸ್ಸುಗಳನ್ನು ಅವು ಕೆಡಿಸುವವು. ಇದು ನಾಲ್ಕನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.